another vlog. Hope yallaru aram adiri safe agidiri ankonde ivattin vlog start madona. So actually nam hal comments baraagtidva igiga ಇಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳ್ರಿ, ಆಮೇಲೆ ಎಂ ಎಸ್ ಬಗ್ಗೆ ಹೇಳ್ರಿ ಅಂತ. ಯಾಕಂದ್ರೆ ನಾನಂತೂ ಇಲ್ಲಿ ಎಂ ಎಸ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಕೊಡಕ್ ಆಗಂಗಿಲ್ಲ. ಸೊ ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಪರ್ಸನ್. ಸೊ ಹಿಯರ್ ಇಸ್ ದ ರೈಟ್ ಪರ್ಸನ್, ಯುವರ್ ಹೆಸರ್ ಶೈಲೇಂದ್ರ ಅಂತ. ಯುವರ್ ಇಂಟ್ರೊಡಕ್ಷನ್ ಯುವರ ಕೊಡ್ತಾರ. ಸೊ ಓವರ್ ಟು ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಶೈಲೇಂದ್ರ ಪಾಟೀಲ್, ನಾನು ಬೆಳಗಾವಿಯಿಂದ. ನನ್ನ ಬಾಜು ಧಾರವಾಡದಲ್ಲಿ ಕುಂತ ನಾರ್ತ್ ಕರ್ನಾಟಕ ಗ್ಯಾಂಗ್. ಸೊ ನಾ ಈಗ ಯು ಎಸ್ ಗೆ ಬಂದ ಒಂದು ಆಲ್ಮೋಸ್ಟ್ 6 ಇಯರ್ಸ್ ಆಗೈತಿ. ಸೊ 2016 ನಾ ಇಲ್ಲಿ ಬಂದಿದ್ದ. ನಾ ಬಂದಿದ್ದ ಮೇನ್ ರೀಸನ್ ಅಂತಂದ್ರೆ ಮಾಸ್ಟರ್ಸ್ ಮಾಡಕ್ಕೆ. ಸೊ ನಾ ಮಾಸ್ಟರ್ಸ್ ಮಾಡಿದ್ದ ಡೇಟಾ ಸೈನ್ಸ್ ನಾಗ, ಅಂಡ್ ಐ ಡಿಡ್ ಇಟ್ ಫ್ರಮ್ ಇಂಡಿಯನ್ ಯೂನಿವರ್ಸಿಟಿ ಬ್ಲೂಮಿಂಗ್ಟನ್. ಸೊ ಮಾಸ್ಟರ್ಸ್ ಆಯ್ತು, ಮಾಸ್ಟರ್ಸ್ ಆದ್ಮೇಲೆ ನಾ 3 ಇಯರ್ಸ್ ಅಮೆಝಾನ್ ನಾಗ ಜಾಬ್ ಮಾಡಿದೆ, ಫಸ್ಟ್ ಬಿ ಐ ಆಗಿ. ಅದಾದ್ಮೇಲೆ ಈಗ ನಾ ಕರೆಂಟ್ಲಿ ಫೇಸ್ಬುಕ್ ನಾಗ ಡೇಟಾ ಇಂಜಿನಿಯರ್ ಅಂತ ಹೇಳಿ ಜಾಬ್ ಮಾಡಕತ್ತೀನಿ. ನೋಡು, ಇವತ್ತು ನಿಮ್ದು ಏನೇನು ಕ್ವಶನ್ಸ್ ಐತೆ ಆದಷ್ಟು ನಾನು ಬೇಗ ಇದ್ಕೊಂತ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಲೆಟ್ ಸಿ, ಓವರ್ ಟು ಯು ಮೇಘ. ಎಸ್, ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದು ಬೇಡ. ಒಂದೊಂದಾಗಿ ನಾ ಕ್ವಶನ್ ಕೇಳ್ತೇನೆ ಶೈಲುಗ, ಸೊ ಆನ್ಸರ್ ಮಾಡ್ತಾನ. ಸೊ ಫಸ್ಟ್ ಕ್ವಶನ್ ಏನಂದ್ರೆ, ವೈ ಎಂ ಎಸ್, ಯಾಕೆ ನಿನಗೆ ಎಂ ಎಸ್ ಮಾಡ್ಬೇಕನ್ನಿಸ್ತ, ಆಮೇಲೆ ಜನ ಯಾಕೆ ಎಂ ಎಸ್ ಮಾಡ್ಬೇಕು ಅನ್ಕೋತಾರ, ಅದು ಯು ಎಸ್ ಐಗೆ ಬಂದ. ಓಕೆ, ಲೈಕ್ ವೈ ಎಂ ಎಸ್ ಅಂದ್ರೆ ನನ್ನ ಪರ್ಸನಲ್ ರೀಸನ್ ಏನಪ್ಪ ಅಂತಂದ್ರೆ, ಇಲ್ಲಿ ಲೈಕ್ ಎಂ ಎಸ್ ನಾಗ ಕ್ವಾಲಿಟಿ ಆಫ್ ಎಜುಕೇಶನ್ ಬಹಳ ಚಲೋ ಐತಿ. ಓಕೆ, ಇಲ್ಲಿ ನಿಮ್ ಫ್ಯೂಚರ್ ಜಾಬ್ ಅಪರ್ಚುನಿಟೀಸ್ ಬಹಳ ಚಲೋ ಅದು. ಸೊ ಇದೊಂದು ಲೈಕ್ ಮೇನ್ ರೀಸನ್ ಇತ್ತು ನನ್ ಲೈಕ್ ಡ್ರೈವಿಂಗ್ ಫೋರ್ಸ್ ನ ಎಂ ಎಸ್ ಯಾಕೆ ಮಾಡ್ಬೇಕಂತ ಇತ್ತು ನನಗೆ. ಸೊ ಇದು ನನ್ ರೀಸನ್. ಲೈಕ್ ಮೇ ಬಿ ಬೇರೆದವ್ರ ಬೇರೆ ಬೇರೆ ರೀಸನ್ಸ್ ಇರ್ತಾವ. ಸೊ ಲೈಕ್ ಅಪರ್ಚುನಿಟೀಸ್ ಇರ್ತೈತಿ, ಆಮೇಲೆ ಎಜುಕೇಶನ್ ಚಲೋ ಇರ್ತೈತಿ ಇಲ್ಲೇ. ಸೊ ಅಂತ ಹೇಳಿ ಎಂ ಎಸ್ ಮಾಡಕ್ ಬರ್ತಾರ. ಸೊ ನೆಕ್ಸ್ಟ್ ಕ್ವಶನ್, ಎಂ ಎಸ್ ವರ್ಕ್ ಲೈಕ್ ಇಂಡಿಯಾದಾಗ ವರ್ಕ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮಾಡ್ಬೇಕು, ಇಲ್ಲ ನಿಮ್ದು ಬ್ಯಾಚುಲರ್ ಆದ ತಕ್ಷಣ ಎಂ ಎಸ್ ಮಾಡಕ್ ಬರ್ಬೇಕು? ಸೊ ಹೆಂಗ್ ನಿನ್ ಒಪಿನಿಯನ್? ಈಗ ಹೇಳ್ಬೋದು ಅಂತಂದ್ರೆ ಇದಕ್ಕೆ ಸ್ಪೆಸಿಫಿಕ್ ಆನ್ಸರ್ ಇಲ್ಲ. ಸೊ ಇದು ಪರ್ಸನ್ ಟು ಪರ್ಸನ್ ಡಿಪೆಂಡೆಂಟ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಈಗ ಯಾರು ಒಬ್ಬ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಇರ್ತಾನೆ. ಓಕೆ, ಫಾರ್ ಎಕ್ಸಾಂಪಲ್ ಅವ್ನ ರಿಸರ್ಚ್ ಮಾಡೋದಿರ್ತದೆ, ಪಿ ಎಚ್ ಡಿ ಮಾಡೋದಿರ್ತದೆ. ಓಕೆ, ಅವ್ನ್ ಏನಂತಂದ್ರೆ ಇಟ್ಸ್ ಮೋರ್ ಅಬೌಟ್ ನಾಲೆಜ್. ಓಕೆ, ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಈಗ ಪಿ ಎಚ್ ಡಿ ಮಾಡಕ್ಕೆ ರಿಸರ್ಚ್ ಮಾಡಕ್ಕೆ ಒಂದು 5 ಇಯರ್ಸ್ ಜಾಬ್ ಟೈಮ್ ಬೇಕು. ಸೊ ಅಂತವ್ರು ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಚುಲರ್ಸ್ ಆದ್ಮೇಲೆ ಹೋಗ್ತಾರೆ ಮಾಸ್ಟರ್ಸ್ ಮಾಡಕ್ಕೆ. ಓಕೆ, ಅವ್ರ ಕರಿಕ್ಯುಲಮ್ ಆಲ್ರೆಡಿ ಚಲೋ ಇರ್ತೈತಿ. ಓಕೆ, ಇನ್ ಕೆಲವ್ರಿಗೆ ಏನ್ ಇರ್ತೈತಪ್ಪ, ಅವ್ರದ್ದು ಕರಿಕ್ಯುಲಮ್ನಾಗ ಆಲ್ರೆಡಿ ಚಲೋ ಪ್ರಾಜೆಕ್ಟ್ಸ್ ಇರೋಂಗಿಲ್ಲ. ಓಕೆ, ಇಂಟರ್ನ್ಶಿಪ್ ಅಪರ್ಚುನಿಟಿ ಸಿಕ್ತಿರೋಂಗಿಲ್ಲ. ಅಂತವ್ರಿಗೆ ಏನಾಗೈತೆ ಅಂದ್ರೆ ಈಗ ಒಮ್ಮೆ ಈಗ ಮಾಸ್ಟರ್ಸ್ ಮಾಡಕ್ ಬಂದ್ರ ಬ್ಯಾಚುಲರ್ಸ್ ಆದ್ಮೇಲೆ ಮುಂದೆ ಜಾಬ್ ಹುಡ್ಕೋದು ಕಷ್ಟ ಆಗೈತೆ ಅವ್ರು. ಲೈಕ್ ಅವ್ರ ರೆಸ್ಯೂಮ್ನಾಗ ಏನ್ ಇರೋಂಗಿಲ್ಲ ಬರ್ಯಾಕ. ಸೊ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ 2 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡ್ ಇಲ್ಲಿ ಬರ್ತಾರ. ಇನ್ ಕೆಲವ್ರು ಲೈಕ್ ಡೊಮೇನ್ ಚೇಂಜ್ ಮಾಡೋದಿರ್ತೈತಿ, ನಾ ಕಲ್ತಿದ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ನಂಗೆ ಮುಂದೆ ಬಂದ್ ಕಂಪ್ಯೂಟರ್ ಸೈನ್ಸ್ ಹೋಗೋದಿರ್ತೈತಿ. ಈಗ ನಾವ್ ಒಮ್ಮೆ ಬಂದ್ಬಿಟ್ರೆ ಬ್ಯಾಚುಲರ್ಸ್ ಆದ್ಮೇಲೆ ರೆಸ್ಯೂಮ್ನಾಗ ಏನ್ ಇರೋಂಗಿಲ್ಲ ಆಗತ್ತೆ, ನನ್ ಜಾಬ್ ನ ಮಾರ್ಕೆಟ್ ಮಾಡಕ್ ಆಗೋಂಗಿಲ್ಲ. ಸೊ ಅಂತವ್ರು ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡ್ ಬಂದ್ರೆ ಚಲೋ ಆ ಟೈಪ್ ನನ್ ಪ್ರಕಾರ. ಸೊ ನೀ ಯಾವ ಪ್ರಕಾರ ಬಂದಿದ್ದಿ ಇಲ್ಲೇ ಇಂಡಿಯಾದಾಗ ಎಕ್ಸ್ಪೀರಿಯನ್ಸ್ ತಗೊಂಡ್ ಬಂದಿದ್ಯೋ ಬ್ಯಾಚುಲರ್ ಆದ್ಮೇಲೆ ಬಂದಿದ್ದೆ? ನಂದ ಏನಿತ್ತು ಅಂದ್ರೆ ನಾ ಮಾಡಿದ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೊ ಇಂಡಿಯಾದಾಗ ನಿಮ್ಗೆ ಗೊತ್ತೈತಿ ನೀವು ಕಲ್ತಿದ್ದು ಅಂದ್ರೆ ಜಾಬ್ ಸಿಗೋದು ಅಂತ. ಸೊ ನಾ ಬಂದ ಐ ಟಿ ನಾಗ ಜಾಬ್ ಸಿಕ್ಕಿತ್ತ. ಸೊ ಐ ಟಿ ನಾಗ ಜಾಬ್ ಮಾಡ್ತಾ ಮಾಡ್ತಾ ನಂಗೆ ಮಾಸ್ಟರ್ಸ್ ಮಾಡೋದಿತ್ತ, ನಾವು ಶೋರ್ ಇರಾಕಿಲ್ಲ ಎದುರೊಳಗೆ ಮಾಡ್ಬೇಕು, ಯಾಕಂದ್ರೆ ನಂಗೆ ಎಲೆಕ್ಟ್ರಾನಿಕ್ಸ್ ಸೇರ್ತಿರಾಕಿಲ್ಲ, ಅದಕ್ಕೆ ಸಂಬಂಧ ಇಮಿಡಿಯೇಟ್ ಆಗಿ ಬರಲಿಲ್ಲ. ಸೊ ನಾ ಈಗ ಜಾಬ್ ಮಾಡ್ತಾ ಮಾಡ್ತಾ ನನ್ನ ಡೇಟಾನಾಗ ಇಂಟ್ರೆಸ್ಟ್ ಬಂತು. ಸೊ ನಂಗೆ ಅದ್ರ ಎಕ್ಸ್ಪೀರಿಯನ್ಸ್ ಸಿಕ್ತು, ಅದ್ರ ಸಂಬಂಧ 2 ವರ್ಷ ಜಾಬ್ ಮಾಡಿ ಇಲ್ಲಿ ಮಾಸ್ಟರ್ಸ್ ಮಾಡಕ್ ಬಂದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎಂ ಎಸ್ ಮಾಡಕ್ ಯಾವ್ದಾದ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವೇನ, ಯಾವ್ದಾವ್ದು ಇರ್ತಾವ? ಸೊ ಎಂ ಎಸ್ ಮೇನ್ ಎಕ್ಸಾಮ್ ಒಂದ್ ಅಂದ್ರೆ ಏನಪ್ಪ, ಜಿ ಆರ್ ಇ. ಸೊ ಜಿ ಆರ್ ಇ ಎಕ್ಸಾಮ್ ನಾಗ ಏನಿರ್ತೈತಿ, ನಿಮ್ದು ಕ್ವಾಂಟಿಟೇಟಿವ್ ಅನಾಲಿಸಿಸ್, ವರ್ಬಲ್ ರೀಸನಿಂಗ್. ಏನಪ್ಪ ಕ್ವಾಂಟಿಟೇಟಿವ್ ಅನಾಲಿಸಿಸ್, ನಾವು ಈ ಇಂಜಿನಿಯರಿಂಗ್ ಮತ್ತೆ ಏನ್ ಮ್ಯಾಥ್ಸ್ ಕಲ್ತೇವಿ, ನಮ್ದು ಏನೇನು ಇಂಗ್ಲಿಷ್ ಗ್ರಾಮರ್ ಕಲ್ತೀವಿ, ಬಟ್ ಬೇಸಿಕ್ಸ್ ಅದ್ರ ಬಗ್ಗೆ ಇರ್ತೈತಿ. ಸೊ ನಿಮ್ ಕ್ವಾಂಟಿಟೇಟಿವ್ ಆಯ್ತು, ವರ್ಬಲ್ ರೀಸನಿಂಗ್ ಆಯ್ತು, ಆರ್ ಒಂದ್ ಎಕ್ಸಾಮ್. ಸೊ ಜಿ ಆರ್ ಇ ಬಿಟ್ ನೆಕ್ಸ್ಟ್ ಏನಪ್ಪ ಟೊಫೆಲ್ ಅಂತ ಒಂದು ಎಕ್ಸಾಮ್ ಬರ್ತೈತಿ, ಆರ್ ಐ ಎಲ್ ಟಿ ಎಸ್ ಅಂತ ಒಂದು ಎಕ್ಸಾಮ್ ಬರ್ತೈತಿ. ಅವೆರಡು ಎಕ್ಸಾಮ್ ಅಂದ್ರೆ ಏನಪ್ಪ, ಈಗ ನಾವು ಇಂಡಿಯಾದ ನಮ್ಗೆ ಇಂಗ್ಲಿಷ್ ಒಂದು ಫಾರಿನ್ ಲ್ಯಾಂಗ್ವೇಜ್ ಇದ್ದಂಗೆ, ನಾವು ಇಲ್ಲಿ ಬಂದ ಎಲ್ಲ ನಮ್ದು ಎಜುಕೇಶನ್ ಸಿಸ್ಟಮ್ ಕಲಿಸೋದೆಲ್ಲ ಇಂಗ್ಲಿಷ್ ನಾಗ ಇರ್ತೈತಿ. ಸೊ ನಾವು ಆ ಇಂಗ್ಲಿಷ್ ಕೋಪಪ್ ಆಕ್ತೇವೋ ಇಲ್ಲೋ ಅಂತ ಹೇಳಿ ಒಂದು ಎಕ್ಸಾಮ್ ಟೊಫೆಲ್. ಸೊ ಇವು ಎರಡು ಎಕ್ಸಾಮ್ ನಾವು ಬರೀಬೇಕು ಮಾಸ್ಟರ್ಸ್ ಮಾಡಕ್ಕೆ. ಸೊ ಇದು ಎಕ್ಸಾಮ್ಸ್ ಬರ್ಯಾಕ ಏನಾರ ಹಿಂಗ ಲೈಕ್ ಕೋರ್ಸ್ ತಗೋಬೇಕಂದ್ರೆ, ನಾವು ಟ್ಯುಟೋರಿಯಲ್ಸ್ ಹೋಗ್ಬೇಕು, ಇಲ್ಲ ಇಂಡಿಪೆಂಡೆಂಟ್ ಆಗಿ ಮನ್ಯಾಗ ನಾವು ಓದ್ಬೋದು? ಹಾ, ಸೊ ಏನಂತಂದ್ರೆ ಈಗ ಬೆಸ್ಟ್ ಪಾರ್ಟ್ ಜಿ ಆರ್ ಇ ಬರೋದು ಏನಂತಂದ್ರೆ, ಈಗ ನಿಮ್ ಸಪರೇಟ್ ಎಕ್ಸ್ಪರ್ಟೀಸ್ ಇಲ್ಲ ಎದುರೊಳಗು. ಈಗೇನ್ ನೀವು ನಾವೇನು ಇಂಜಿನಿಯರಿಂಗ್ ನಾಗ ಕಲ್ತೇವೆ ನೋಡು, ಮ್ಯಾಥ್ಸ್ ಕಲ್ತೇವೆ, ಇಂಗ್ಲಿಷ್ ಕಲ್ತೇವೆ, ಅದೇ ಇರ್ತದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ಡಿಸೈಡ್ ಮಾಡಿದ್ರಿ ಅಂತ ಅನ್ಕೊಂಡು ನಿಮ್ ಮಾಸ್ಟರ್ಸ್ ಮಾಡೋದಕ್ಕೆ, ಫ್ರೀ ನಾಗ ಮಾಕ್ ಟೆಸ್ಟ್ ಇರ್ತಾವ, ಮಾಕ್ ಟೆಸ್ಟ್ ಕೊಡ್ರಿ.
ನಿಮ್ಮ ಮಾರ್ಕ್ ಟೆಸ್ಟ್ ಕೊಟ್ಟ ಮೇಲೆ 340 ಮಾರ್ಕ್ಸ್ ನಿಮ್ಗೆ ಜಸ್ಟ್ ಮಾರ್ಕ್ಸ್ ಬರ್ತೈತೆ ನೋಡ್ರಿ. ನಿಮ್ದು ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಮಾರ್ಕ್ಸ್ ಕಡಿಮೆ ಬರಾಡಿತ್ತು ನೋಡ್ರಿ. ಸಬ್ಜೆಕ್ಟ್ ಅಂತಂದ್ರೆ ಏನಪ್ಪ, ಈಗ ಮಾರ್ಕ್ಸ್ ನಾಗ ನಿಮ್ದು ಜಾಮೆಟ್ರಿ ಇರ್ತೈತಿ, ಓಕೆ ಅಲ್ಜಿಬ್ರ ಇರ್ತೈತಿ, ಅಥವಾ ಅರ್ಥಮೆಟಿಕ್ ಇರ್ತೈತಿ. ನಿಮ್ಗೆ ಯಾವ ಎಕ್ಸ್ಪರ್ಟೀಸ್ ನಾಗ ಕಡಿಮೆ ಬರಾಕತ್ತಾವ ಮಾರ್ಕ್ಸ್ ನೋಡ್ರಿ, ಅದ್ರ ಪ್ರಕಾರ ನೀವು ಲಿಸ್ಟ್ ಮಾಡಿ ನಿಮ್ಗೆ ಏನೇನು ಓದ್ಬೇಕಂತೇಳಿ. ಅದಾದ್ರೆ ಭಾಳ ಒಂದು ರಿಸೋರ್ಸಸ್ ಅದಾವ ಆನ್ಲೈನ್, ಲೈಕ್ ಫ್ರೀ ರಿಸೋರ್ಸಸ್ ಅದಾವ, ನೀವು ಕೆಲವೊಂದು ಬುಕ್ಸ್ ಆರ್ಡರ್ ಮಾಡ್ಬೋದು ಆನ್ಲೈನ್, ಪೇಡ್ ಕೋರ್ಸಸ್ ಅದಾವ. ಸೊ ಅಂತವ್ ಲೈಕ್ ಡಿಫ್ರೆಂಟ್ ಕೋರ್ಸಸ್ ಅದಾವ, ನಾವು ಡೀಟೇಲ್ಸ್ ಕೊಡ್ಬೋದು. ಸೊ ನಾವೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಹಾಕಿರ್ತೀನಿ, ಅದು ಯಾವ್ಯಾವ್ದು ಟ್ಯುಟೋರಿಯಲ್ಸ್ ಐತಿ, ಆನ್ಲೈನ್ ಟ್ಯುಟೋರಿಯಲ್ಸ್ ನಾವು ಮನ್ಯಾಗ ತಗೋಬಹುದು. ಸೊ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನಾನು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕ್ವಶನ್, ಈಗ ಜಿ ಆರ್ ಇ ಪ್ರಿಪೇರ್ ಆಗ್ತೀವಿ. ಸೊ ಜಿ ಆರ್ ಇ ಸ್ಕೋರ್ ಏನಿರ್ಬೇಕು, ಒಂದು ಯೂನಿವರ್ಸಿಟಿ ನೀವು ಅಪ್ಲೈ ಮಾಡಾಕ್ತಿ ಅಂದ್ರ ಎವರೇಜ್ ಸ್ಕೋರ್ ಇರ್ತೈತೋ ಇಲ್ಲ ಹೆಂಗಿರ್ತೈತೆ ಪ್ರೊಸೀಜರ್ ಏನಾದ್ರೂ? ಸೊ ಜಿ ಆರ್ ಇನ ಹೆಂಗಂತಂದ್ರೆ ಲೈಕ್ ಕಟ್ ಆಫ್ ಪಾಸ್ ಫೇಲ್ ಅಂತಿಲ್ಲ. ಸೊ ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಎಲ್ಲ ಬೇರೆ ಬೇರೆ ಕಟ್ ಆಫ್ಸ್ ಇರ್ತವೆ. ಸೊ ಕೆಲವೊಂದು ಯೂನಿವರ್ಸಿಟಿ 290 ಟಾಪ್ ಸ್ಕೋರ್ ಆಗಿರ್ಬೋದು, ಇನ್ನು ಕೆಲವೊಂದು ಯೂನಿವರ್ಸಿಟಿ ಲೈಕ್ 310 ಇರ್ಬೋದು, 320 ಇರ್ಬೋದು. ಈಗ ನಂಗೆ ಜಿ ಆರ್ ಎ ಟೋಟಲ್ ಸ್ಕೋರ್ 340 ಇರ್ತೈತೆ, ಓಕೆ. ಸೊ ನಂಗೆ 340 ಫುಲ್ 340 ಸಿಕ್ಕರೆ ಕೆಲವೊಂದು ಯೂನಿವರ್ಸಿಟಿ ಸಿಗೋಂಗಿಲ್ಲ. ಇದೇನಂತಂದ್ರೆ ಈಗ ನಮ್ ಸಿಟಿ ಗತಕ್ಕಲ್ಲ, ಈಗ ನಮ್ ಸಿಟಿನಾಗ ಏನಪ್ಪ, ನಾನು 800 ರ್ಯಾಂಕ್ ಬಂತ, ನಾ ಹೋಗಿ ಹೇಳ್ತೇನೆ ನನ್ನ ನಂಬರ್ ಬಂತು, ನಾನು ಆ ಯೂನಿವರ್ಸಿಟಿ ಸಿಕ್ಬಿಡ್ತೇನೆ. ಇಲ್ಲಿ ಏನಂತಂದ್ರೆ ನಿಮ್ ಸ್ಕೋರ್ ಇಸ್ ಜಸ್ಟ್ ಕಟ್ ಆಫ್, ನೀವು ನಿಮ್ ಅಪ್ಲಿಕೇಶನ್ ಆ ಯೂನಿವರ್ಸಿಟಿ ಕ್ವಾಲಿಫೈ ಆಗಾಕ, ಅದಾದ್ಮೇಲೆ ಅವ್ರಿಂದ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಯ್ತು, ನಿಮ್ ರೆಕಮೆಂಡೇಶನ್ ಲೆಟರ್ಸ್ ಆಯ್ತು, ಅಥವಾ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಆಯ್ತು, ಅಥವಾ ನಿಮ್ದು ಏನೇನು ಪ್ರಾಜೆಕ್ಟ್ಸ್ ಮಾಡಿರಿ, ಅದೆಲ್ಲ ಲೈಕ್ ಎಲ್ಲ ಚೆಕ್ ಮಾಡ್ತಾರೆ ನಿಮ್ದು ಬ್ಯಾಕ್ಗ್ರೌಂಡ್. ಅದಾದ್ರೆ ಇಫ್ ಯು ಇಫ್ ದೇ ಥಿಂಕ್ ಲೈಕ್ ನೀವು ಫಿಟ್ ಇದ್ರಿ ಆ ಯೂನಿವರ್ಸಿಟಿಗೆ ಅಂದ್ರೆ ಅಷ್ಟೇ ಅಡ್ಮಿಷನ್ ಕೊಡ್ತಾರೆ. ಸೊ ಈಗ ಒಂದು ಜಿ ಆರ್ ಇ ಸ್ಕೋರ್ ಬರ್ತೈತೆ ಅನ್ಕೋ, ನಿನಗ ನೀ ಯೂನಿವರ್ಸಿಟಿ ಮುಂಚೆನ ಚೂಸ್ ಮಾಡಿ ಇಟ್ಕೋತೀಯೋ ಇಲ್ಲ ಜಿ ಆರ್ ಇ ಬರದಾದ್ಮೇಲೆ ಒಂದು ಸ್ಕೋರ್ ಬಂದಾದ್ಮೇಲೆ ಯೂನಿವರ್ಸಿಟಿ ಚೂಸ್ ಮಾಡ್ತೀವಿ? ಬಿಕಾಸ್ ಇಂಡಿಯಾದಾಗಂತೂ ನಾವು ಸಿ ಇ ಟಿ ಬರದಾದ್ಮೇಲೆ ನಾವು ಚೂಸ್ ಮಾಡಕ್ ಹೋಗ್ತೇವೆ ಕಾಲೇಜಿನ. ಸೊ ಇಲ್ಲಿ ಹೆಂಗದ? ಸೊ ಇದೊಂದು ಲೈಕ್ ಗುಡ್ ಕ್ವಶನ್. ಲೈಕ್ ಈಗ ಯಾಕಂತಂದ್ರಪ್ಪ, ಈಗ ನಾ ಎದಕ್ಕೆ ಹೇಳ್ಬೇಕಂದ್ರೆ ಜಿ ಆರ್ ಇ ನಾವು ಎಕ್ಸಾಮ್ ಬರೀತೇವೆ ನೋಡ, ಬರದಾದ್ಮೇಲೆ ಸ್ವಲ್ಪ ಸ್ಕೋರ್ ಕಳಿಸೋದಿರ್ಬೇಕು ಯೂನಿವರ್ಸಿಟಿಗೆ. ಸೊ ಬೇಸಿಕ್ಲಿ ನನ್ನ ಒಪಿನಿಯನ್ ಪ್ರಕಾರ ಏನಿರ್ಬೇಕಂತಂದ್ರೆ ಲೈಕ್ ನೀವು ಜಿ ಆರ್ ಇ ಬರೋಕೆ ಮುಂಚೆ ಒಂದು ರಿಸರ್ಚ್ ಹಾಕ್ಬೇಕು ನಿಮ್ಗೆ ಯಾವ ಯೂನಿವರ್ಸಿಟಿ ಬೇಕಂತೇಳಿ. ಸೊ ನೀವು ರಿಸರ್ಚ್ ಹೆಂಗ್ ಹಾಕ್ತೀರಿ? ಈಗ ಎಲ್ಲರೂ ಆಬ್ವಿಯಸ್ಲಿ ಸ್ಟ್ಯಾನ್ಫೋರ್ಡ್ ಅಂತ ಹೇಳಿ ರಿಸರ್ಚ್ ಹಾಕಕ್ ಆಗೋಂಗಿಲ್ಲ, ಸ್ಟ್ಯಾನ್ಫೋರ್ಡ್ ಬೇಕು, MIT ಬೇಕು ಅಂತ ಹೇಳಿ ಟಾಪ್ ಯೂನಿವರ್ಸಿಟಿ. ಈಗ ನೀವು ಒಂದು ಮಾಕ್ ಟೆಸ್ಟ್ ತಗೊಂಡಿರ್ತೀರಿ, ಮಾಕ್ ಟೆಸ್ಟ್ ತಗೊಂಡ್ಮೇಲೆ ನಿಮ್ಗೆ ಒಂದು ಆವರೇಜ್ ಐಡಿಯಾ ಬರ್ತೈತಿ. ಸೊ ನೀವು ಯೂನಿವರ್ಸಿಟೀಸ್ ಕಟ್ ಆಫ್ ನೋಡಕ್ ಸ್ಟಾರ್ಟ್ ಮಾಡಿ ಎಷ್ಟು ಇರ್ತೈತಿ, ಅದ್ರ ಪ್ರಕಾರ ನೀವು ಏನ್ ಮಾಡ್ರಿ, ಈಗ ಒಂದು USNews.com ಅಂತ ಹೇಳಿ ಒಂದು ವೆಬ್ಸೈಟ್ ಐತೆ, ಓಕೆ. ಆ ವೆಬ್ಸೈಟ್ ನಾಗ ನಿಮ್ಗೆ ಎವ್ರಿ ಇಯರ್ ಒಂದು ರ್ಯಾಂಕಿಂಗ್ಸ್ ಕೊಡ್ತಾರೆ, ಓಕೆ, ಟಾಪ್ ಯೂನಿವರ್ಸಿಟೀಸ್, ಪಬ್ಲಿಕ್ ಯೂನಿವರ್ಸಿಟೀಸ್, ಪ್ರೈವೇಟ್. ಅದಾದ್ರೆ ನೀವು ಏನ್ ರಿಸರ್ಚ್ ಮಾಡೋದು ಅಂತಂದ್ರೆ ಆ ವೆಬ್ಸೈಟ್, ಅವ್ರ ಕಾಲೇಜ್ ವೆಬ್ಸೈಟ್ ಹೋಗ್ರಿ. ಕಾಲೇಜ್ ವೆಬ್ಸೈಟ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಕಲ್ಲ, ಇಲ್ಲಿ ಎಲ್ಲ ಕಾಲೇಜಸ್ ಒಂದು ವೆಬ್ಸೈಟ್ ಇದ್ದೇ ಇರ್ತಾವ, ಅದ್ರೊಳಗೆ ಅವ್ರು ಬರ್ದಿರ್ತಾರೆ ಲೈಕ್ ಏನ್ ರಿಸರ್ಚ್ ಆಗತ್ತ ಅವ್ರ ಯೂನಿವರ್ಸಿಟಿನಾಗ, ಏನ್ ಪ್ರಾಜೆಕ್ಟ್ಸ್ ಅದಾವ, ಏನ್ ಕೋರ್ಸಸ್ ಕೊಡಾಕತ್ತಾರ. ಸೊ ಇದು ಒನ್ ಆಫ್ ದ ಕ್ಯಾಟಗರೀಸ್ ಬರ್ತ. ಡಿಸ್ಕ್ರಿಪ್ಷನ್ ಬಾಕ್ಸ್ ದಾಗ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ರಿ, ಯೂಸ್ಫುಲ್ ಆಗ್ತೈತಿ. ಸೊ ಇದ್ ಬಿಟ್ಟು ಇನ್ನೊಂದು ಕ್ಯಾಟಗರಿ ಏನಂತ ಅನ್ಬೋದು, ಲೈಕ್ ಕಾಸ್ಟ್ ಆಫ್ ಲಿವಿಂಗ್. ಈಗ ನಾ ಈಗ ನಿಮ್ಗೆ ಹೆಂಗ್ ಹೇಳ್ಬೇಕಂತಂದ್ರೆ, ಈಗ ಬೆಳಗಾವಿ ಕಲಿಯೋದು, ಬ್ಯಾಂಗ್ಳೂರ್ನಾಗ ಕಲಿಯೋದು, ಬಾಂಬೆನಾಗ ಕಲಿಯೋದು, ಎಲ್ಲ ಡಿಫ್ರೆಂಟ್ ರೇಟ್ಸ್ ಇರ್ತಾವಲ್ಲ. ಸೊ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ನೀವು ನೋಡ್ಕೋಬೇಕು, ಲೈಕ್ ನಿಮ್ ಬಜೆಟ್ ಅಷ್ಟೈತಿ, ನಿಮ್ ಬಜೆಟ್ ಕನ್ಸ್ಟ್ರೆಂಟ್ಸ್ ಏನ, ಯಾಕಂದ್ರೆ ನೀವು ಜಸ್ಟ್ ಬಿಕಾಸ್ ಯೂನಿವರ್ಸಿಟಿ ಚಲೋ ಇದ್ದಂತ ಯಾರು ಹೋಗೋಂಗಿಲ್ಲ. ಈಗ ನಮ್ದು ಬಜೆಟ್ ಇಂಪಾರ್ಟೆಂಟ್ ಆಗ್ತೈತಿ, ಫೈನಾನ್ಶಿಯಲ್. ಅದು ಇಂಡಿಯಾ ಅಂದ್ರೆ ಇಲ್ಲಿ ಬರಾತೀರಿ, ಡಾಲರ್ಸ್ ದಾಗ ಖರ್ಚು ಮಾಡಾತೀರಿ ಅಂದ್ರ ಜಾಸ್ತಿ ಇರ್ತೈತಿ. ಸೊ ಅವಾಗ ನೀವು ರಿಸರ್ಚ್ ಮಾಡ್ತೀರಿ ನಿಮ್ ಕಾಸ್ಟ್ ಆಫ್ ಲಿವಿಂಗ್ ಹೆಂಗ್ ಐತಿ ಯೂನಿವರ್ಸಿಟೀಸ್ ನಾಗ. ಸೊ ಇಷ್ಟ ಎಲ್ಲ ಮೂರ್ನ ಕ್ಯಾಟಗರೀಸ್ ಆದ್ಮೇಲೆ ನೀವು ಒಂದು ಶಾರ್ಟ್ ಲಿಸ್ಟ್ ಮಾಡ್ರಿ, ಆಮೇಲೆ ನಿಮ್ದು ಏನ್ ಟಾಪ್ ಪ್ರಿಫರೆನ್ಸ್. ನನ್ನ ಒಪಿನಿಯನ್ ಪ್ರಕಾರ ಒಂದು 8-10 ಯೂನಿವರ್ಸಿಟಿ ಬರ್ಬೇಕು. ಸೊ ಎಷ್ಟು ಯೂನಿವರ್ಸಿಟಿ ನಾವು ಅಪ್ಲೈ ಮಾಡ್ಬೋದು ಅಂದ್ರೆ, ಏನಾರ ಕಟ್ ಆಫ್ ಐತನಾ ಇಲ್ಲ ಎಷ್ಟು ಮಾಡ್ಬೋದು? ಈಗ ಕಟ್ ಆಫ್ ಅಂತಿಲ್ಲ. ಸೊ ಈಗ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ದು ಸಿ ಟಿ ಸ್ಕೋರ್ ಬರ್ತೈತೆ ಅನ್ಕೋರಿ, ನಮ್ದು ಈಗ ಪಿ ಯು ಸಿ ಆದ್ಮೇಲೆ ಸಿ ಟಿ ಸ್ಕೋರ್ ಈಗ ನಮ್ದು 800 ಬಂದೈತೆ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ಓಕೆ 800 ಅಂದ್ರಪ್ಪ ಓಕೆ ನಂಗೆ ಏನ್ರೆ ಪೆಸೆಟ್ ಸಿಗ್ಬೋದು, ಆರ್ ವಿ ಸಿಗ್ಬೋದು. ಹಾ, ಸೊ ನೀವು ಆ ಸ್ಕೋರ್ ಪ್ರಕಾರ ಯೂನಿವರ್ಸಿಟಿ ಥಿಂಕ್ ಮಾಡ್ತೀರಿ, ಹೌದಾ? ಇದ್ರೊಳಗೆ ನೀವು ಏನ್ ಮಾಡ್ರಿ ಅಂದ್ರೆ, ಒಂದು ಲಿಸ್ಟ್ ಮಾಡ್ರಿ, ಒಂದು 4 ಯೂನಿವರ್ಸಿಟಿ ಪಕ್ಕ ಸಿಗೋದು ಯೂನಿವರ್ಸಿಟಿ, ಮಾಡರೇಟ್ ಆಂಬಿಷಿಯಸ್. ಸೊ ಲಿಸ್ಟ್ ಮಾಡಿ ಒಂದು 8-10 ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ರಿ. ಸೊ ನೀ ಕೇಳಿದ ಕ್ವಶನ್ ಲಿಮಿಟ್ ಇಲ್ಲ, ಓಕೆ. ಹಾ, ಬಟ್ ಪ್ರಾಬ್ಲಮ್ ಆಗ್ತದೆ. ಏನ್ ಪ್ರಾಬ್ಲಮ್ ಆಗ್ತದೆ? ಪ್ರಾಬ್ಲಮ್ ಏನಾಗ್ತೈತೆ ಅಂದ್ರೆ, ಇದು ವೀಸಾನ ಪ್ರಾಬ್ಲಮ್ ಆಗ್ತದೆ. ಈಗ ವೀಸಾ ಇಂಟರ್ವ್ಯೂ ನಾಗ ನಾವು ಹೋಗ್ತೇವೆ, ಅವ್ರ ವೀಸಾ ಆಫೀಸರ್ ಕೇಳ್ತಾರೆ, ಏನಪ್ಪ ನಿಮ್ಗೆ ಒಂದು ಶ್ಯೂರಿಟಿ ಇಲ್ಲ ನಿಮ್ಗೆ ಯಾವ ಯೂನಿವರ್ಸಿಟಿ ಹೋಗ್ಬೇಕಂತ, ಒಂದ್ 20 ಕಾಲೇಜಿಗೆ ಅಪ್ಲೈ ಮಾಡ್ತೀವಿ, ನಿಮ್ಗೆ ಬರ ಹೋಗೋದೇ ಇಲ್ಲ, ನಿಮ್ಗೆ ಕೇರ ಇಲ್ಲ, ವಾಟ್ ಯು ಜಸ್ಟ್ ವಾಂಟ್ ಟು ಗೆಟ್ ಇಂಟು ಯೂನಿವರ್ಸಿಟಿ, ಆ ಕ್ಲಾರಿಟಿ ಇಲ್ಲ ಯಾವ ಕಾಲೇಜ್ ಬೇಕು ನಿನಗೆ, ಇಷ್ಟಕ್ಕೊಂದು ಯಾಕೆ ಅಪ್ಲೈ ಮಾಡ್ತೀಯಾ. ಸೊ ಆ ಮೆಂಟಾಲಿಟಿ ಇರಬಾರ್ದು.
ಸೊ ವಿಸಾದಾಗ ಪ್ರಾಬ್ಲಮ್ ಆಗ್ತೈತಿ. ಸೊ ನಂಗೆ ಅದಕ್ಕ ಒಂದು 8 to 10 ಲೈಕ್ 8 to 10 ಎವರೇಜ್ ಅಲ್ಲ ಎವರೇಜ್ 8 to 10 ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪೀಪಲ್ 8 to 10 ಅಪ್ಲೈ ಮಾಡ್ತಾರೆ. ಸೊ ನೀ ಎಷ್ಟು ಕಾಲೇಜಿಗೆ ಅಪ್ಲೈ ಮಾಡ್ತಿ ಅಷ್ಟು ನಿಮ್ಗೆ ಅಡ್ಮಿಷನ್ ಫೀಸ್ ಇರ್ತೈತಿ, ಅದ್ರ ಫಾರ್ಮ್ ಫೀಸ್ ಅಂತ ಇರ್ತೈತಿ. ಹಾ, ಸೊ ಈಗ ಜಿ ಆರ್ ಏನ್ ಬರ್ತಾರೆ, 3 types ಫೀಸ್. ಓಕೆ, ನಾವ್ ಏನಂತಂದ್ರೆ ಒಂದು ಜಿ ಆರ್ ಸ್ಕೋರ್ ಫೀಸ್, ಒಂದು ಟೊಫೆಲ್ ಸ್ಕೋರ್ ಫೀಸ್, ಇನ್ನೊಂದು ಅಪ್ಲಿಕೇಶನ್ ಫೀಸ್. ಓಕೆ, ಸೊ ನೀ ಕೇಳಿದ ನಂಗಾಗಲೇ ಏನಪ್ಪ ನಾವು ಯೂನಿವರ್ಸಿಟಿ ರಿಸರ್ಚ್ ಮುಂಚೆ ಮಾಡಬೇಕು ಆಮೇಲೆ ಮಾಡಬೇಕು ಜಿ ಆರ್ ಬರಬೇಕು ಮುಂಚೆ. ನಾ ಯಾಕೆ ಮುಂಚೆ ಮಾಡ್ಬೇಕಂತಂದ್ರೆ ಈಗ ನಾವು ಜಿ ಆರ್ ಎಕ್ಸಾಮ್ ಬರಿತೇವ, ಸೊ ಬರದ್ ಆದ್ಮೇಲೆ ಸೇಮ್ ಎಕ್ಸಾಮ್ ಡೇ ನಮ್ಗೆ ಲಾಸ್ಟ್ ಒಂದು ಆಪ್ಷನ್ ಕೊಡ್ತೇವೆ, ಸೆಂಡ್ ಯುವರ್ ಸ್ಕೋರ್ಸ್ ಟು ದಿಸ್ ಯೂನಿವರ್ಸಿಟಿ. ಸೊ ನೀವು ಜಿ ಆರ್ ಸ್ಕೋರ್ಸ್ ಫ್ರೀ ಆಫ್ ಕಾಸ್ಟ್ 4 universities ಕಳಿಸ್ಬೋದು. ಸಿಮಿಲರ್ಲಿ ಟೊಫೆಲ್ ಸ್ಕೋರ್ಸ್ 4 universities ಫ್ರೀ ಆಫ್ ಕಾಸ್ಟ್ ಕಳಿಸ್ಬೋದು. ಪ್ರತಿಯೊಂದಕ್ಕೂ ಯೂನಿವರ್ಸಿಟಿ ಅಡ್ಮಿಷನ್ ಹೊಸದಿರ್ತಾವ, ಕೋರ್ಸ್ ಹೊಸದಿರ್ತಾವೆ, ಅವ್ರು ಏನಂದ್ರೆ ಅಟ್ರಾಕ್ಟ್ ಮಾಡಿದ್ರು ಸ್ಟೂಡೆಂಟ್ಸ್ ಆಗಿ, ಅವ್ರು ಏನ್ ಮಾಡ್ತಾರೆ ನಾನು ನಿಮ್ಗೆ ಅಪ್ಲಿಕೇಶನ್ ಫೀ ವೇ ಆಫ್ ಮಾಡ್ತಾರೆ, ಅಪ್ಲಿಕೇಶನ್ ಫೀಸ್ ಇಸ್ಕೊಂಗಿಲ್ಲ. ಸೊ ಅಪ್ಲಿಕೇಶನ್ ಫೀಸ್ ಆಗ್ತ ಆಮೇಲೆ ಮೋಸ್ಟ್ ಲೈಕ್ ಕ್ಯೂರಿಯಸ್ ಕ್ವೆಶನ್ ಅಂದ್ರ, ನಾ ಇಲ್ಲೇ MS ಮಾಡಕ್ ಬರತ್ತೇನಂದ್ರ ಫೀಸ್ ಎಷ್ಟ್ ಇರ್ತೈತಿ, ಆಮೇಲೆ ನಾ ಎಷ್ಟ್ ನನ್ ಬಜೆಟ್ ಸೆಟ್ ಮಾಡ್ಕೋಬೇಕ. ಓಕೆ, ಸೊ ಇದು ಫೀಸ್ ಏನಂತಂದ್ರೆ ವೇರಿಯಬಲ್. ಓಕೆ, ನಾ ಏನ್ ಹೇಳ್ತಂದ್ರೆ ಎವರೇಜ್ ಕಮಿಂಗ್ ನಿಮ್ ಕಡೆ ಮಿನಿಮಮ್ 25-30 lakhs ಮಿನಿಮಮ್ ಬೇಕು. ಓಕೆ, ಅದ್ ಯಾಕೆ ಮಿನಿಮಮ್? ನನ್ನ ಪ್ರಕಾರ ನನ್ಗೆ ಎಷ್ಟು ಬೇಕಾಗಿತ್ತಪ್ಪ, ಅರೌಂಡ್ 35 lakhs ಬೇಕಾಗಿತ್ತು. ಯಾಕಂದ್ರೆ ನಾನು ಕಲ್ತಿದ್ದು ಒಂದು ರಿಮೋಟ್ ಪ್ಲೇಸ್ ನಾಗ. ರಿಮೋಟ್ ಪ್ಲೇಸ್ ಅಂದ್ರೆ ನೀವು ಅನ್ಕೊಂಡ್ರೆ ನಾನು ನಮ್ಮ ಯಾವ್ದೇ ಒಂದು ಸಣ್ಣ ಊರಾಗ ಕಲ್ತಿರ್ಬೋದು, ನಮ್ಮ ಬೆಳಗಾವಿ ಹುಬ್ಬಳ್ಳಿ ಅಲ್ಲಿ ಸ್ವಸ್ಥ ಇತ್ತು ನಮ್ಗೆ. ಸೊ ನಾವು ಕಲ್ತಿದ್ದು ಇಂಡಿಯಾನೇ, ಇಂಡಿಯಾನೇ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇತ್ತು. ಹಾ, ಸೊ ನಂದು ಒಂದು 30-35 lakhs ಆಗ. ಈಗ ಅದೇ ನನ್ನ ಕೆಲವೊಂದು ಫ್ರೆಂಡ್ಸ್ ಅದಾರ, ಓಕೆ, ಅವರೆಲ್ಲ ನ್ಯೂಯಾರ್ಕ್ನೇ ಕಲ್ತವ್ರದ ಕ್ಯಾಲಿನೇ ಕಲ್ತವ್ರ, ಅವ್ರು ಕೆಲವೊಂದು 40-50 lakhs ಬೇಕಾಗ್ತದೆ. ಸೊ ಫೀಸ್ ಅಂತ ಅನ್ನೋದು ಬಹಳ ವೇರಿಯಬಲ್ ಆಕೈತಿ. ನಿಮ್ದು ಯಾವಾಗ ರಿಸರ್ಚ್ ಮಾಡ್ತೀರಿ ನೋಡ, ಅವಾಗ ಅದ್ ನಿಮ್ಗೆ ಗೊತ್ತಾಕೈತಿ, ನೀವು ಅದ್ರ ಪ್ರಕಾರ ರಿಸರ್ಚ್ ಮಾಡ್ತೀರಿ. ಓಕೆ, ಸೊ ಡಿಪೆಂಡ್ ಆಗ್ತೈತಿ, ಒಂದ್ ಸಿಟಿ ಟು ಅನದರ್ ಸಿಟಿ ಲೈಕ್ ಫೀಸ್ ಡಿಫರ್ ಆಗ್ತದೆ. ಬಜೆಟ್ 130-140 lakhs ಇರ್ಬೇಕು. ಸೊ ಈಗ ಜಿ ಆರ್ ಬರದಿ ಆಮೇಲೆ ಸ್ಕೋರ್ ಬಂತ ನಿಂದ, ಈಗ ಯೂನಿವರ್ಸಿಟಿಗೆ ನೀನ್ ಅಪ್ಲಿಕೇಶನ್ ಕಳಿಸ್ಬೇಕ. ಸೊ ಅದ್ರಾಗ ಏನೇನ್ ಡಾಕ್ಯುಮೆಂಟ್ಸ್ ಇರ್ಬೇಕು ನಿನಗ, ಸೊ ಹೆಂಗ್ ಕಳಿಸ್ತೀನಿ? ಸೊ ನನಗೆ ಆಗೇ ಹೇಳಿದ್ದೆಲ್ಲ, ಲೈಕ್ 340 ಹೋದ್ರು ನಿಮ್ಗೆ ಸಿಗೋಂಗಿಲ್ಲ. ಸೊ ಇಲ್ಲಿ ಏನಿರ್ತೈತೆ ಅಂತಂದ್ರೆ ಮೇನ್ ಎರಡ್ ಥಿಂಗ್ ಇರ್ತಾವ, ಒಂದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್, SOP ಅಂತ. SOP ಏನಂತಂದ್ರಪ್ಪ, ಈಗ ಒಂದ್ ಕಾಲೇಜಿಗೆ ನೀ ಅಪ್ಲೈ ಮಾಡಕತ್ತಿ, ನೀ ಆ ಕಾಲೇಜಿಗೆ ನಿನ್ ಬಗ್ಗೆ ಮಾರ್ಕೆಟ್ ಮಾಡ್ಕೋಬೇಕು. ಹೆಂಗ್ ಮಾರ್ಕೆಟ್ ಮಾಡ್ಕೋತಿ? ಯಾಕೆ ನೀ ಹೇಳ್ತಿ ನೀನು ಇದ್ದ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದಾವ, ನಿಂಗೆ ಇದ್ದ ಡೊಮೇನ್ ಎಕ್ಸ್ಪರ್ಟೀಸ್ ಐತಿ. ಸಪೋಸ್ ಈಗ ನೀ ಕಂಪ್ಯೂಟರ್ ಸೈನ್ಸ್ ನಾಗ ಎಲ್ಲೂ ಅಪ್ಲೈ ಮಾಡಕತ್ತಿ ಅಥವಾ ಡೇಟಾ ಸೈನ್ಸ್ ನಾಗ ಅಪ್ಲೈ ಮಾಡಕತ್ತಿ, ನೀ ಹೇಳ್ತಿ ನನ್ ಇದ್ರೊಳಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಐತಿ, ನಾ ಇದ್ರ ಬಗ್ಗೆ ಕೋರ್ಸ್ ಮಾಡೀನಿ, ಓಕೆ, ನನ್ ಇದ್ರದ ರಿಸರ್ಚ್ ನಡೆದೈತಿ, ಅಥವಾ ನಿಂಗೆ ಇದ್ರ ನಂಗೆ ಏನೋ ಸ್ಕಾಲರ್ಶಿಪ್ ಸಿಕ್ಕಾವ, ಸೊ ನೀ ಏನಾದ್ರು ಗೆದ್ದಿ ಲೈಕ್ ಸರ್ಟಿಫಿಕೇಶನ್ಸ್ ಮಾಡಿ. ಸೊ ಅದೊಂದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂತ ಇರ್ತದೆ, ವೈ ಆ ಯೂನಿವರ್ಸಿಟಿ, ಓಕೆ, ಅಂಡ್ ವೈ ಶುಡ್ ಬಿ ಹೈಯರ್ ಯು ಅಂತ ಕೇಳ್ತಾರೆ ನೋಡಿ ಇಂಟರ್ವ್ಯೂ ನಾಗ. ಸೊ ಯೂನಿವರ್ಸಿಟಿ ನಿಂಗೆ ಕೇಳಾಗುತ್ತೆ ನಾನು ನಿಂಗೆ ಯಾಕೆ ಅಡ್ಮಿಷನ್ ಕೊಡ್ಬೇಕಪ್ಪ, ನೀನ್ ಬೇರೆದವ್ರು ಕಂಪೇರ್ ಮಾಡಿದ್ರೆ ನಿಂದ್ರೊಳಗೆ ಏನ್ ಎಕ್ಸ್ಟ್ರಾ ಇದೆ. ಸೊ ಅದ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಸೊ ನೀ ಅದ್ರೊಳಗೆ ಹೇಳ್ಬೇಕು ನಿನ್ ಬಗ್ಗೆ ಮಾರ್ಕೆಟ್ ಮಾಡ್ಕೋಬೇಕು. SOP ಬಿಟ್ಟರೆ ಇನ್ನೊಂದು ಮೇನ್ ಡಾಕ್ಯುಮೆಂಟ್ ಏನಂತಂದ್ರೆ LOR, ಲೆಟರ್ ಆಫ್ ರೆಕಮೆಂಡೇಶನ್. ಸೊ LOR ಅಂದ್ರೆ ಏನು? ಸೊ ಲೆಟರ್ ಆಫ್ ರೆಕಮೆಂಡೇಶನ್ ಅಂತಂದ್ರೆ ಈಗ ಹೆಂಗ್ ಹೇಳ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರೆಫರೆನ್ಸ್ ಲೆಟರ್ ಇದ್ದಂಗೆ, ಈಗ ಯಾರು ನಾವು ಪರಿಚಯದವ್ರು ಇದ್ರೆ ಕೆಲಸ ಜಲ್ದಿ ಆಗ್ತದೆ ಹಂಗಪ್ಪ ಅಂತ. ಅದ್ ಓಕೆ, ಬಟ್ ಇಲ್ಲಿ ರೆಕಮೆಂಡೇಶನ್ ಲೆಟರ್ ಏನಂದ್ರಪ್ಪ, ಈಗ ನೀವು ಕಾಲೇಜ್ನಾಗ ಕಲ್ತೀರಿ, ವರ್ಕ್ ಎಕ್ಸ್ಪೀರಿಯನ್ಸ್ ಐತಿ, ನೀವು ಯೂನಿವರ್ಸಿಟಿ ಪ್ರೊಫೆಸರ್ ಅಂಡರ್ ಕೆಲಸ ಮಾಡಿರ್ತೀರಿ, ಅವ್ರೊಂದು ರೆಕಮೆಂಡೇಶನ್ ಬರಿಬೇಕು ನಿಮ್ ಬಗ್ಗೆ. ಸೊ ಅಂಡ್ ಸೋ ಮೈ ಸ್ಟೂಡೆಂಟ್ ಅದಾನ, ಈ ಸ್ಟೂಡೆಂಟ್ ಈ ಡೊಮೇನ್ ನಾಗ ಬಹಳ ಚಲೋ ಅದಾನ, ನಿಮ್ ಕೆಲಸ ಈ ಡೊಮೇನ್ ನಾಗ ಚಲೋ ಐತಿ ಅಂತ ಹೇಳಿ ಯೂನಿವರ್ಸಿಟಿಗೆ ಅವ್ರ ಒಂದು ರೆಕಮೆಂಡೇಶನ್ ಲೆಟರ್ ಬಳಸ್ ಕಳಿಸ್ಬೇಕು. ಸೊ ಈ SOP ನಾಗ ಏನ, ನೀ ನಿಮ್ ಬಗ್ಗೆ ಬರೀತಿ, LOR ನಾಗ ಏನ, ನನ್ ಬಗ್ಗೆ ಬರಾಕತ್ತ. ಸೊ ಈಗ ಕಾಲೇಜ್ ಕಾಲೇಜ್ದವ್ರ ಬರಿಬೋದು ಅಥವಾ ನಿಮ್ದು ಮ್ಯಾನೇಜರ್ಸ್ ಬರಿಬೋದು, ವರ್ಕ್ ಎಕ್ಸ್ಪೀರಿಯನ್ಸ್ ಬರಿಬೋದ್ರ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಸೊ ಈಗ ನೀನ್ ಒಂದ್ ಅಪ್ಲಿಕೇಶನ್ ಕಳಿಸ್ತಿ ಕಾಲೇಜಿಗ, ಸೊ ನೀ ಈಗ ಸೆಲೆಕ್ಟ್ ಆಗಿ ಅಂತ ನಿನಗ್ ಹೆಂಗ್ ಗೊತ್ತಾಗ್ತದೆ? ಯಾಕಂದ್ರೆ ನಮ್ ಇಂಡಿಯಾದಾಗ CET ರ್ಯಾಂಕಿಂಗ್ ಬರ್ತಿತ್ತ. ಸೊ ಇಲ್ಲಿ ಈಗ ಏನ್ ಪ್ರೊಸೆಸ್, ನಿಮ್ ಇಮೇಲ್ ಕಳಿಸ್ತಾರ? ಇಲ್ಲಿ ಹೆಂಗಂತಂದ್ರೆ ಲೈಕ್ ಎಲ್ಲಾ ಯೂನಿವರ್ಸಿಟಿ ಲೈಕ್ ನಿಮ್ಗೆ ನಿಮ್ ಅಡ್ಮಿಷನ್ ಬಂದ್ರು ಇಮೇಲ್ ಬರ್ತೈತಿ, ನಿಮ್ದು ರಿಜೆಕ್ಟ್ ಆದ್ರೂ ಇಮೇಲ್ ಬರ್ತೈತಿ.
ಸೊ ಯು ಹ್ಯಾವ್ ಬಿನ್ ಅಡ್ಮಿಟೆಡ್ ಆರ್ ಯು ಹ್ಯಾವ್ ಬಿನ್ ರಿಜೆಕ್ಟೆಡ್ ಅಂತ ನಿಮ್ಮೊಂದು ಇಮೇಲ್ ಬರುತ್ತೆ. ಸೊ ಎಲ್ಲರೂ ನೀವು ಇಮೇಲ್ ಚೆಕ್ ಮಾಡ್ಕೊಂತಿರೋದು, ಸೊ ಸೇಮ್ ಇಮೇಲ್ ಅಡ್ರೆಸ್ ಯೂಸ್ ಮಾಡಿ, ಲೈಕ್ ಎಲ್ಲಾ ಯೂನಿವರ್ಸಿಟಿಗೆ ಅಪ್ಲೈ ಮಾಡೋದಂತ ಬೇರೆ ಬೇರೆ ಮಾಡಕ್ ಹೋಗ್ಬೇಡ್ರಿ. ಓಕೆ, ಕಾಲೇಜ್ ದವ್ರು ನನಗೆ ಅಡ್ಮಿಷನ್ ಇಮೇಲ್ ಕಳಿಸಿದ್ರ ಅದಾದ್ಮೇಲೆ ಏನ್ ಸ್ಟೆಪ್, ಲೈಕ್ ವೀಸಾ ಅಪಾಯಿಂಟ್ಮೆಂಟ್ ತಗೋಬೇಕು, ಅದಕ್ಕಿಂತ ಮುಂಚೆ ಏನಾರ ಪ್ರೊಸೀಜರ್ ಆಯ್ತು? ಸೊ ಈಗ ಏನಂದ್ರೆ ಅಡ್ಮಿಷನ್ ಸಿಕ್ಕೈತಿ, ಆದ್ರೆ ವೀಸಾ ಅಪಾಯಿಂಟ್ಮೆಂಟ್ ತಗೊಳಕ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಏನ್ ಡಾಕ್ಯುಮೆಂಟ್ ಇದೆ, ಬರೀ ಒಂದು ಇಮೇಲ್ ಬಂದೈತಿ. ಸೊ ಏನಂತಂದ್ರೆ ಈಗ ಒಮ್ಮೆ ಅಡ್ಮಿಷನ್ ಸಿಕ್ಕಾದ್ಮೇಲೆ ಯೂನಿವರ್ಸಿಟಿ ಏನೈತಂತಂದ್ರೆ ಒಂದು I-20 ಅಂತ ಒಂದು ಡಾಕ್ಯುಮೆಂಟ್ ಕಳಿಸ್ಬೇಕು ನಿಮ್ಗೆ. I-20 ಡಾಕ್ಯುಮೆಂಟ್ ಏನಂತಂದ್ರೆ ಅದ್ರೊಳಗೆ ನಿಮ್ದು ಎಕ್ಸ್ಪೆಂಡಿಚರ್ ಇರ್ತೈತಿ, ನಿಮ್ಗೆ ಒಂದ್ ವರ್ಷದ ಕೋರ್ಸ್ ಫೀಸ್ ಎಷ್ಟೈತಿ, ನಿಮ್ ಟ್ಯೂಷನ್ ಫೀಸ್, ಕಾಸ್ಟ್ ಆಫ್ ಲಿವಿಂಗ್. ಸೊ ಅದ್ ಬೇಸಿಕ್ಲಿ ವಾಟ್ ಯೂನಿವರ್ಸಿಟಿ ಹೇಳಕ್ ಟ್ರೈ ಮಾಡಕತ್ತಾರ ಅಂದ್ರೆ, ನೋಡಪ್ಪ ನೀ ನಮ್ ಕಡೆ 2 ವರ್ಷ ಕಲ್ಯಾಕ್ ಬರಾಕೈತಿ, ಈ 2 ವರ್ಷ ಕಲ್ಯಾಕ್ ಬರಕ್ ನಿಮ್ ಕಡೆ ಮಿನಿಮಮ್ ಇಷ್ಟು ರೊಕ್ಕ ಇರಬೇಕ. ಸೊ ಈಗ ನಿಂಗೆ I-20 ಬರ್ತೈತಿ ಕಾಲೇಜ್ ಅಂತ, ಆಮೇಲೆ ನೀ ವೀಸಾ ಅಪಾಯಿಂಟ್ಮೆಂಟ್ ತಗೋತಿ. ಸ್ಟೂಡೆಂಟ್ಸ್ ಈಗ ಯಾವ ವೀಸಾ ಇರ್ತೈತಿ, ಅವ್ರು ಯಾವ ವೀಸಾ ಮೇಲೆ ಬರ್ತಾರೆ US ಈಗ, ಅಂಡ್ ಎಷ್ಟು ವರ್ಷ ವ್ಯಾಲಿಡಿಟಿ ಇರ್ತೈತೆ ಅದು ವೀಸಾ? ಸೊ ಸ್ಟೂಡೆಂಟ್ಸ್ ವೀಸಾ ಅಂತಂದ್ರೆ ಇಲ್ಲಿ F1 ವೀಸಾ ಅಂತ ಕೊಡ್ತಾರೆ. ಸೊ ವ್ಯಾಲಿಡಿಟಿ ಲೈಕ್ ಹೆಂಗಂದ್ರೆ ಒಂಥರ 5 ಇಯರ್ಸ್ ಅಂತ ಅನ್ಬೋದು, ಸ್ಟೆಮ್ ಕೋರ್ಸಸ್ ಅವ್ರು 5 ವರ್ಷ ಇರ್ಬೋದು, ನಾನ್ ಸ್ಟೆಮ್ ಅವ್ರು 3 ವರ್ಷ ಇರ್ಬೋದು ವಿತ್ F1 ವೀಸಾ. ಸೊ ಅದಕ್ಕೆ ಜಾಸ್ತಿ ಇರ್ಬೋದು, ಲೈಕ್ H1 ಎಲ್ಲ ಅಪ್ಲೈ ಮಾಡಿ ಅದು ನಮ್ಗೆ ಏನಪ್ಪ ನಾವು ಸ್ಟೂಡೆಂಟ್ ಆಗಿ ಬರಾಕತ್ತೇವಿ. ಸೊ ಆ F1 ವೀಸಾ ಲೈಕ್ 5 ಇಯರ್ಸ್ ಅಂತ ಅನ್ಬೋದು ನೀವು ಇನ್ ಜನರಲ್, 5 ಇಯರ್ಸ್ ವ್ಯಾಲಿಡಿಟಿ ಇರ್ತದೆ. ಸೊ ಈಗ ನೀನು ಹೇಳಿದಿ GRE ಎಕ್ಸಾಮ್ ಬರೀಬೇಕು ನಾವು MS ಮಾಡ್ಬೇಕಂದ್ರ, ಸೊ ಈಗ ಯಾವಾಗ ಕೊಡ್ಬೇಕು ನಾವು ಎಕ್ಸಾಮ್? ಇಯರ್ಲಿ ಒನ್ಸ್ ಇರ್ತೈತೋ ಹೆಂಗ? ಸೊ GRE ಎಕ್ಸಾಮ್ ಫಿಕ್ಸ್ ಡೇಟ್ ಅಂತಿಲ್ಲ, ಸೊ ನೀವು ಇಯರ್ ಲಾಂಗ್ ಕೊಡ್ಬೋದು. ಸೊ ಅದು ಯಾವಾಗ ಕೊಡ್ತೀರಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗೈತೆ ಅಂದ್ರೆ ನೀವು ಯಾವಾಗ ಯೂನಿವರ್ಸಿಟಿ ಜಾಯ್ನ್ ಆಗೋದೈತೆ. ಸೊ ಬೇಸಿಕ್ಲಿ ಏನಂತಂದ್ರೆ US ನಾಗ 2 ಟೈಮ್ಸ್ ನೀವು ಜಾಯ್ನ್ ಆಗ್ಬೋದು ಇಯರ್ಲಿ, ಲೈಕ್ ಮೇನ್ಲಿ ಲೈಕ್ 1 ಫಾಲ್ ಸೆಮಿಸ್ಟರ್ ಅಂತಾರೆ, 1 ಸ್ಪ್ರಿಂಗ್ ಸೆಮಿಸ್ಟರ್ ಅಂತಾರೆ. ಸೊ ಫಾಲ್ ಅಂದ್ರೆ ಏನಪ್ಪ, ಇವ್ರದ ಯಾವ ಕಾಲೇಜ್ ಯೂನಿವರ್ಸಿಟಿ ಲೈಕ್ ಸೆಪ್ಟೆಂಬರ್ ಲೈಕ್ ಆಗಸ್ಟ್ ಸೆಪ್ಟೆಂಬರ್ ನಾಗ ಸ್ಟಾರ್ಟ್ ಆಗೈತಲ್ಲ ಅದಕ್ಕೆ ಅವ್ರು ಫಾಲ್ ಸೆಮಿಸ್ಟರ್ ಅಂತಾರೆ. ಯಾರ್ದ ನಿಮ್ದು ಜಾನ್ಫೆಬ್ ನಾಗ ಸ್ಟಾರ್ಟ್ ಆಗೈತಲ್ಲ ಕೋರ್ಸ್ ಅದಕ್ಕೆ ಸ್ಪ್ರಿಂಗ್ ಸೆಮಿಸ್ಟರ್ ಅಂತಾರೆ. ಓಕೆ, ಸೊ ನೀ ಯಾವ್ದ ಸೆಮಿಸ್ಟರ್ ಚೂಸ್ ಮಾಡಿದ್ದಿ ಮತ್ತೆ ಏನ್ ಅಡ್ವಾಂಟೇಜ್ ಇದ್ರಾಗ? ನಾ ಬಂದಿದ್ದು ಫಾಲ್ ಸೆಮಿಸ್ಟರ್ ನಾಗ. ಸೊ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ಲ, ಲೈಕ್ ಮೇನ್ಲಿ ಪರ್ಸನ್ ಟು ಪರ್ಸನ್ ಡಿಪೆಂಡೆಂಟ್ ಆಗೈತಿ. ನನ್ನ ಪ್ರಕಾರ ಒಂದು 2-3 ರೀಸನ್ಸ್ ಏನಪ್ಪ ಯಾಕೆ ಫಾಲ್ ಹೋಗ್ಬೇಕು ಅಥವಾ ಯಾಕೆ ಸ್ಪ್ರಿಂಗ್ ಹೋಗ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮೇನ್ ಅಂದ್ರೆ ಮೇನ್ ವೆದರ್ ಕಂಡೀಷನ್. ಓಕೆ, ಯಾಕಂದ್ರೆ ಈಗ ಆಗಸ್ಟ್ ಸೆಪ್ಟೆಂಬರ್ ನಾಗ ಇದೇನೈತಪ್ಪ, ಇಲ್ಲಿ ಸ್ವಲ್ಪ ನಮ್ ಇಂಡಿಯಾ ಟೈಪ್ ವೆದರ್ ಇರ್ತೈತಿ, ಆಲ್ಮೋಸ್ಟ್ ಸಮ್ಮರ್ ಇರ್ತೈತಿ. ಸೊ ನಾವು ಅಲ್ಲಿ ಒಮ್ಮೆ ಇಲ್ಲಿ ಬಂದ್ರೆ ಡ್ರಾಸ್ಟಿಕ್ ವೆದರ್ ಚೇಂಜ್ ಆಗೋಂಗಿಲ್ಲ, ಸೊ ಯೂಸ್ ಟು ಆಗ್ಬೋದು. ಅದ ನಾನು ಸ್ಪ್ರಿಂಗ್ ಬಂದಿದ್ದೆ, ಸ್ಪ್ರಿಂಗ್ ನಾಗ ನಿಮ್ಗೆ ಗೊತ್ತೈತಲ್ಲ ಮೈನಸ್ ನಾಗ ಇರ್ತೈತಿ ವೆದರ್, ಸ್ನೋಫಾಲ್ ಆಗ್ತಿರುತ್ತೆ, ಆಲ್ ಓವರ್ ಈಗ ನೆಗೆಟಿವ್ ನಾಗ ಹೋಗ್ತೈತಿ, 1 ಸಿಂಗಲ್ ಡಿಜಿಟ್ ಟೆಂಪರೇಚರ್ ಇರ್ತೈತಿ. ಸೊ ನಾವು ಒಮ್ಮೆ 30 ಡಿಗ್ರಿಯಿಂದ 1 ಡಿಗ್ರಿ 2 ಡಿಗ್ರಿ ಬಂದು ಅಂತ ಅನ್ಕೊಂಡ್ರೆ, ಸೊ ನಮ್ಗಲ್ಲಿ ಯೂಸ್ ಟು ಆಗೋಂಗಿಲ್ಲ, ನಮ್ ಬಾಡಿ ಅಡ್ಜಸ್ಟ್ ಆಗೋಂಗಿಲ್ಲ, ನೀವು ಸಿಕ್ ಆಗ್ಬಿಡ್ತೀರಿ ಲೈಕ್ ಲಿಟ್ರಲಿ. ಸೊ ಅದ್ರ ಪ್ರಕಾರ ನೋಡಿದ್ರೆ ನಂಗೆ ಫಾಲ್ ಚಲೋ ಅನ್ನಿಸ್ತೈತಿ, ಅದೊಂದು ರೀಸನ್ ಇರ್ಬೋದು. ಅಥವಾ ಈಗ ನೀವು 1 ವರ್ಷನಾಗ ಕೋರ್ಸ್ ಮುಗಿಸೋದೈತಿ, ನಿಮ್ ಡಿಸೆಂಬರ್ನಾಗ ಗ್ರಾಜುಯೇಟ್ ಆಗಿ ಜನವರಿನಾಗ ಕಂಪ್ನಿಗಳದೆಲ್ಲ ಹೆಡ್ ಕೌಂಟ್ಸ್ ಹೊಸ ಬರ್ತಾವ, ಜಾಬ್ ಅಪರ್ಚುನಿಟಿ ಜಾಸ್ತಿ ಬರ್ತಾವ ಅಂತಂದ್ರೆ ಸ್ಪ್ರಿಂಗ್ ನಾಗ ಸ್ಟಾರ್ಟ್ ಮಾಡಿರಿ, ಡಿಸೆಂಬರ್ನಾಗ ಮುಗಿಸಿದೆ 2 ಸೆಮಿಸ್ಟರ್. ಅಥವಾ ನಿಮ್ದು 2 ವರ್ಷ ಕೋರ್ಸ್ ಐತಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸಮ್ಮರ್ ಇಂಟರ್ನ್ಶಿಪ್ ಮಾಡೋದೈತಿ, ಇಂಟರ್ನ್ಶಿಪ್ ಜನವರಿ ಜಾಸ್ತಿ ಸಿಗೋಂಗಿಲ್ಲ, ಸಮ್ಮರ್ ನಾಗ ಸಿಗ್ತಾವ, ಅವಾಗ ಏನ ಮತ್ತೆ ಫಾಲ್ ನಾಗ ಸ್ಟಾರ್ಟ್ ಮಾಡ್ರಿ. ನಿಮ್ದು 2 ಸೆಮಿಸ್ಟರ್ ಆದ್ಮೇಲೆ ಇಂಟರ್ನ್ಶಿಪ್ ಅಪ್ಲೈ ಮಾಡ್ಬೋದು. ಸೊ ಆ 2 ಸೆಮಿಸ್ಟರ್ ಏನಾಗೈತೆ ಅಂದ್ರೆ ನಿಮ್ದು ಆಲ್ಮೋಸ್ಟ್ ಮೇನ್ ಆಗಿ ಮುಗಿತೈತಿ, ಸೊ ಸಮ್ಮರ್ ಇಂಟರ್ನ್ಶಿಪ್ ಅಪ್ಲೈ ಮಾಡೋಕೆ ಅಪರ್ಚುನಿಟಿ ಸಿಗ್ತಾವ. ಓಕೆ, ಸೊ ಈಗ ನೀನ್ ಒಂದು 2 ಇಯರ್ಸ್ ಕೋರ್ಸ್ 1 ಇಯರ್ ಕೋರ್ಸ್ ಅಂದಿ, ಅದಕ್ಕೆ ನಂಗೆ ಒಂದು ಕ್ವಶನ್ ಬಂದಿತ್ತಲ್ಲ ಆಗ, ಸೊ MS 2 ಇಯರ್ಸ್ ಕೋರ್ಸ್ ಇರ್ತೈತೋ ಇಲ್ಲ 1 ಇಯರ್ ಕೋರ್ಸ್ ಇರ್ತೈತೋ, ಯಾವ್ದು ಮಾಡಿದ್ರೆ ಚಲೋ? ಲೈಕ್ ಸೊ ಕೋರ್ಸ್ ಈಗ ಹೆಂಗಂತಂದ್ರೆ MS ನಾಗ ಫಿಕ್ಸ್ಡ್ ಇಲ್ಲ, 1 ವರ್ಷ 2 ಇಯರ್ಸ್, ಸೊ ಕೆಲವೊಂದು ಫಿಕ್ಸ್ ಇರ್ತಾವ ಲೈಕ್ 1 ವರ್ಷನಾಗ ಮಾಡ್ಬೇಕಂತ, ಕೆಲವೊಂದು 2 ಇಯರ್ಸ್ ಅಂತ ಫಿಕ್ಸ್ ಇರ್ತದೆ. ಇನ್ ಕೆಲವೊಂದು ಹೆಂಗಿರ್ತೈತೆ ಅಂದ್ರೆ ಇಲ್ಲಿ ಕ್ರೆಡಿಟ್ ಸಿಸ್ಟಮ್ ಇರ್ತೈತಿ, ಲೈಕ್ 1 ಕೋರ್ಸ್ 3 ಕ್ರೆಡಿಟ್ಸ್ ಇರ್ತೈತಿ, ಸೊ ನೀವು 30 ಕ್ರೆಡಿಟ್ಸ್ ಮುಗಿಸೋದಿರ್ತದೆ, ಲೈಕ್ ಫಾರ್ ಎಕ್ಸಾಂಪಲ್ 10 ಸಬ್ಜೆಕ್ಟ್ ಮುಗಿಸೋದಿರ್ತೈತಿ ನಿಮ್ಗೆ. ಸೊ ಯೂನಿವರ್ಸಿಟಿ ಏನಂತಾರಪ್ಪ, ನೀವು 1 ಸೆಮಿಸ್ಟರ್ ನಾಗ ಮ್ಯಾಕ್ಸಿಮಮ್ 4 ಸಬ್ಜೆಕ್ಟ್ ತಗೋಬಹುದು ಅಥವಾ 5 ಸಬ್ಜೆಕ್ಟ್ ತಗೋಬಹುದು ಅಥವಾ 3 ಸಬ್ಜೆಕ್ಟ್. ಸೊ ಅದು ಯೂನಿವರ್ಸಿಟಿ ಹೇಳ್ತಾರೆ, ಒಂದು ಲಿಮಿಟ್ ಕೊಡ್ತಾರೆ, ಮ್ಯಾಕ್ಸಿಮಮ್ ಲಿಮಿಟ್ ಕೊಡ್ತಾರೆ ಎಷ್ಟು ಸಬ್ಜೆಕ್ಟ್ ತಗೋಬೇಕಂತ ಹೇಳಿ. ಸೊ ನೀವು ನಿಮ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು 1 ವರ್ಷನಾಗೂ ಮುಗಿಸ್ಬೋದು, 2 ವರ್ಷನಾಗೂ ಮುಗಿಸ್ಬೋದು. ಆದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದ್ರಪ್ಪ, ನೀವು 1 ವರ್ಷ 1 ಸೆಮಿಸ್ಟರ್ನಾಗ 5 ಸಬ್ಜೆಕ್ಟ್ ತಗೋಕ್ ಹೋದ್ರಿ ಅಂತ ಅನ್ಕೊಂಡು ಬಾರ್ದು ಕಾಸ್ಟ್ ಆಫ್ ಲಿವಿಂಗ್ ಸೇವ್ ಮಾಡ್ಬೋದು. ಅದೇನಾಗೈತಿ, ಇತ್ತಲಾಗ ಒಂದು 3 ತಿಂಗಳಾಗ ಇದು ಕಲ್ತಂಗ ಆಗೋಗಿಲ್ಲ ಅದು ಕಲ್ತಂಗ ಆಗೋಗಿಲ್ಲ. ಸೊ ಮಿನಿಮಮ್ 3 ಸಬ್ಜೆಕ್ಟ್ಸ್ ತಗೊಂಡು 2 ವರ್ಷನಾಗ ಮುಗಿಸೋದು ಚಲೋ. ನೀವು ಹೆಂಗೂ 35-30 ಲಕ್ಷ ಖರ್ಚು ಮಾಡೇ ಮಾಡ್ತೀರಿ, 1-2 ಲಕ್ಷ ಉಳಿಸೋದ್ನಾಗ ಏನು ಸಣ್ಣ ಇಲ್ಲ. ಸೊ ನೀ 2 ವರ್ಷ ಮಾಡಿದ್ದೆ 1 ವರ್ಷ ಮಾಡಿದ್ದೆ? ನಂದು 2 ವರ್ಷ 2 ವರ್ಷ ಕೋರ್ಸ್ ಇತ್ತು.
ಸೊ ಆಕ್ಚುಲಿ ಇದು ವಿಡಿಯೋ ಭಾಳ ಲೆಂದಿ ಆಗ್ತ ನಾ ಅದಕ್ಕೆ ಪಾರ್ಟ್ ಟೂ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಪಾರ್ಟ್ ಟೂದಾಗ ಯು ಎಸ್ ಎಗೆ ಬಂದ ಮೇಲೆ ಏನೇನು ಕೋರ್ಸಸ್ ಇರ್ತೈತಿ, ಆಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದೇನು, ಆಮೇಲೆ ಏನೇನು ಕೋರ್ಸಸ್ ಇರ್ತೈತಿ, ಆಮೇಲೆ ಜಾಬ್ ಅಪರ್ಚುನಿಟೀಸ್ ಹೆಂಗೆ ಇರ್ತೈತಿ ಯು ಎಸ್ ಎದಾಗ ಅದೆಲ್ಲ ಕವರ್ ಮಾಡಿರ್ತೇನೆ. ಸೊ ಪ್ಲೀಸ್ ವೇಟ್ ಫಾರ್ ಪಾರ್ಟ್ ಟೂ. ಆಮೇಲೆ ಪಾರ್ಟ್ ಒನ್ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್. ಬಿಸಿಲ್ ಬರೋದು ಸ್ಪ್ರಿಂಗ್ ಸೆಮಿಸ್ಟರ್ ಸಾರಿ ಅಲ್ಲಿ ನೋಡ್ಬಿಟ್ಟೆ ಒಂದು ಆಗ್ಬಿಡ್ತಾ ಏನ್ ಮಾಡಿದ್ದೆ ಒಮ್ಮೆ ಹಿಂಗ್ ತಿರುಗಿಬಿಟ್ಟು ಯಾಕೆ ತಿರುಗಿದ್ರೆ ನನಗೂ ಗೊತ್ತಿಲ್ಲ.